ಅಲ್ಲ ದೇವೇಗೌಡರು ಕೂರಿಸ್ಕೊಂಡು ಹೇಳ್ತೇನೆ, ಕುಮಾರಸ್ವಾಮಿ ಮಕ್ಕ ನೋಡು ಓಟ್ ಕೊಡಲ್ಲ ಅರಸೀಕೆರೆಯಲ್ಲಿ, ದುಡ್ಡಿಲ್ಲ ಹೋದ್ರೆ ಕುಮಾರಸ್ವಾಮಿ ದೇವೇಗೌಡರು ಮಕ್ಕ ಓಟ್ ಕೊಡಲ್ಲ ಅಂತ ಇನ್ ಫ್ರಂಟ್ ಆಫ್ ದೇವೇಗೌಡ ಹೇಳ್ತೇನೆ. 15 ವರ್ಷ ಅವನಿಗೆ ದುಡ್ಡು ಇಸ್ಕೊಂಡು ಅರಸೀಕೆರೆ ಜನ ಓಟ್ ಹಾಕಿದ್ರ, ಅವ್ನು ಕಳ್ಳ ರಾಗಿ ಕಳ್ಳ ಅಂತ ಹೇಳಿಗೆ ಧರ್ಮಸ್ಥಳಕ್ಕೆ ಹೋಗಿ ಸತ್ಯ ಮಾಡ್ದ, ಬರ ಕೇಳಿ ಅವ್ನ ಚರಿತ್ರೆ ಬಿತ್ತೀನಿ, ಧರ್ಮಸ್ಥಳಕ್ಕೆ ಬರ್ತಾನೆ ಕೇಳ್ರಿ ಅವ್ನ ಕಳ್ಳ. 2 ವರ್ಷದಿಂದ ಕಾಂಗ್ರೆಸ್ ಸೇರಬೇಕು ಅಂತ ಕೆಲವರು ಪಾಪ ಕಾಂಗ್ರೆಸ್ ಲೀಡರ್ಗಳು ಆ ರಾಮಸ್ವಾಮಿ ಮನೆ ಹಾಳು ಮಾಡಿದರು, ಸೀಟ್ ಕೊಡ್ತೀವಿ ಅಂತ 2 ವರ್ಷದಿಂದ ಅವ್ನಿಗೆ ಹೇಳಿ ರಾಮಸ್ವಾಮಿ ಹಾಳು ಮಾಡಿದರು. ಇವನು ಸ್ವಲ್ಪ ಇದೇ ಐತೆ, ತರುವಾಗ ದುಡ್ಡಿಟ್ಕೊಂಡಿದ್ದೀನಿ ಅಂತ. ದುಡ್ಡಿಂದ ರಾಜಕೀಯ ಮಾಡೋಕೆ ಎಲ್ಲಿದ್ದೀನಿ ಇವನು? 15 ವರ್ಷ ಸಾಕ್ತೆ, ಯಾವುದೋ ಒಂದು ಪಿಕ್ಚರಲ್ಲಿ ಹೇಳ್ತಾರಲ್ಲ ಸಾಕಿದ ಗಿಣಿ, ಅವನ್ನ ದೇವೇಗೌಡರನ್ನ ಬಿಟ್ಟು ಹೋದ್ರೆ ಯಾರು ಉಳಿದವ್ರಿ? ಅಲ್ಲಿ ಹೇಳಿದ್ರು ಅರಸೀಕೆರೆಯಲ್ಲಿ ನನಗೆ, ಆ ಕಾಲೇಜಲ್ಲಿ ಗುರುಗಳ ಇದನ್ನ ಮಠದ ಇದ್ರಲ್ಲಿ ಕಟ್ಟೆವ್ ನಿಮ್ಮ ಗಿರಾಕಿ, ಅವನು ಹೋಗೋದು ಗ್ಯಾರಂಟಿ ನಡೆಯಲಿ ಸ್ವಾಮಿ ಅಂತ. ಆದ್ರೆ 2 ವರ್ಷದಿಂದ ಇವ್ರಿಬ್ರು ಕಾಂಗ್ರೆಸ್ ಕಾಂಗ್ರೆಸ್ ಸೀಟ್ ಕೊಡ್ತೀವಿ ಅಂತ 2 ವರ್ಷದಿಂದ ಪಾಪ ಇಬ್ರಿಗೂ ಹೇಳಿ ಇವನು ಇದಾಯ್ತು, ಇದು ದುಡ್ಡು. ಅವ್ರು ಪಾಪ ರಾಮಸ್ವಾಮಿನ ಪಾಪ ಸೀಟ್ ಕೊಡ್ತೀನಿ ಅಂತ ರಾಮಸ್ವಾಮಿ ಗೆಲ್ಲಕ್ಕಿಲ್ಲ ಅಂತ ಹೇಳಿ ರಾಮಸ್ವಾಮಿ ಇಲ್ಲ ನಡೀದಿನೋ ಇವನೇ ಹೇಳವನಲ್ಲ, ಅದು ಕ್ಯಾಸೆಟ್ ಬೇಕಾ? ರಾಮಸ್ವಾಮಿ ಒದ್ದೋಡಿಸಿದ್ರು ಅಲ್ಲಿ ಸೀಟ್ ಕೊಡಕ್ಲ ಅನ್ನೋದಕ್ಕೆ ಹೋದ ರಾಮಸ್ವಾಮಿ ಅಂತ. ದೇವೇಗೌಡರು ನನ್ನ ಹತ್ರ ಹೇಳಿದ್ದಾರೆ ಕೆಲವು ವಿಷಯಗಳು.